ಕೇಂದ್ರ ಸರ್ಕಾರ ರೈತರ ಅಭ್ಯುದಯಕ್ಕೆ ಬದ್ಧವಾಗಿರುವುದಾಗಿ ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಹೇಳಿದರು. ಯುಪಿಎ ಸರ್ಕಾರ ಇದ್ದಾಗ ರೈತರು ಬೆಳೆದ ಬೆಳೆಗಳಿಗೆ ಅತ್ಯಂತ ಕಡಿಮೆ ದರದ ಬೆಂಬಲ ಬೆಲೆಯನ್ನು ನೀಡಲಾಗಿತ್ತು. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹೆಸರು ಬೆಳೆಗೆ ಶೇಕಡಾ 73ರಷ್ಟು ಹೆಚ್ಚಿನ ಬೆಂಬಲ ಬೆಲೆ ಘೋಷಿಸಿದ್ದು ರೈತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ದೊರೆಯುವಂತೆ ಮಾಡಲಾಗಿದೆ ಎಂದರು. ಮಹದಾಯಿ ಕಳಸಾ ಬಂಡೂರಿ ಕುಡಿಯುವ ನೀರಿನ ಯೋಜನೆ ಕುರಿತು ಪ್ರತಿಕ್ರಿಯಿಸಿದ ಸಚಿವರು, ಕಾಂಗ್ರೆಸ್ ಇಬ್ಬಗೆಯ ನೀತಿಯ ಮೂಲಕ ನೀರಾವರಿ ಯೋಜನೆಗೆ ಸಹಕಾರ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕಾರಣಕ್ಕಾಗಿ ಹಿಂಗಾಗಿ ಕಳೆದ 5 ವರ್ಷದೊಳಗೆ 73%ಕ್ಕಿಂತ ಜಾಸ್ತಿ ನಾವು ಹೆಸರಿಗೆ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡಿದ್ದೀವಿ. ಅದರಿಂದ ರೈತರಿಗೆ ಒಳ್ಳೇದಾಗಿದೆ, ಅದು ನಮ್ಗೆ ಸಂತೋಷದ. ಒಂದು ಹನಿ ನೀರನ್ನು ಕೊಡಲ್ಲ ಅಂತ ಹೇಳಿದ್ರು. ಅದಾದ ನಂತರ ನಾವು ಅವತ್ತು ಹೇಳಿದ್ವಿ, ಟ್ರಿಬ್ಯುನಲ್ ಮಾಡೋಕ್ಕಿಂತ ಮೊದಲು ನಮ್ಮ ಕುಡಿಯುವ ನೀರನ್ನ ಒಂದು ಮಿನಿಮಮ್ ಕುಡಿಯುವ ನೀರಿಗೆ ಡೈವರ್ಟ್ ಮಾಡಬೇಕು, ಅದನ್ನು ಅಲೋ ಮಾಡಿ. ಅಟ್ಲೀಸ್ಟ್ ಕಳಸಾ ಬಂಡೂರಿ ಇದೇನು ಡೈವರ್ಷನ್, ನ್ಯಾಚುರಲ್ ಡೈವರ್ಷನ್ ಇದೆ, ಅದನ್ನು ಅಲೋ ಮಾಡಿ ಉಳಿದ ಟ್ರಿಬ್ಯುನಲ್ ಕೊಡ್ರಿ. ಉಳಿದ ಟ್ರಿಬ್ಯುನಲ್ ಡಿಸಿಷನ್ಗೆ ನಾವು ಬದ್ಧರಾಗಿರ್ತೀವಿ ಅಂತ. ಆದರೆ ಗೋವಾ ಇಲೆಕ್ಷನ್ ದೃಷ್ಟಿಯಿಂದ ಒಂದು ಹನಿ ನೀರನ್ನು ನಾವು ಬಿಟ್ಕೊಡಲ್ಲ ಅಂತೇಳಿ ಗೋವಾದಲ್ಲಿ ಭಾಷಣ ಅವತ್ತು ಸೋನಿಯಾ ಗಾಂಧಿಯವರು ಮಾಡಿದ್ರು. ಹಿಂಗಾಗಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅದನ್ನೆಲ್ಲ ಕಾಂಗ್ರೆಸ್ದವರು ಮಾಡ್ತಾರೆ.